ಎಷ್ಟು ವರ್ಷದಿಂದ ನಾನಲ್ಲ ಈ ಸರ್ಕಾರನ ತಂದವರು, ಇಲ್ಲ ನೀವಲ್ಲ ಸರ್ಕಾರ, ನಮ್ಮ ಹಿರಿಯರೆಲ್ಲ ಈ ರಾಜ್ಯಕ್ಕೆ ಒಂದು ದೊಡ್ಡ ಗೌರವ ತಂದಿದ್ದಾರೆ. ಯು ಆರ್ ಸ್ಪಾಯ್ಲಿಂಗ್ ದಿ ಎಂಟೈರ್ ಸ್ಟೇಟ್. ಇಡೀ ಪ್ರಪಂಚದ ಜನ ಎಲ್ಲ ಬಂದು ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ, ವರ್ಷಕ್ಕೆ 11 ಲಕ್ಷ 12 ಲಕ್ಷ ಜನ ಹೊಸಕ್ಕೆ ಬಂದು ಇಲ್ಲಿ ಎಂಪ್ಲಾಯ್ಮೆಂಟ್ಗೆ ಇಲ್ಲಿ ಬರ್ತಾ ಇದ್ದಾರೆ, ಕರ್ನಾಟಕಕ್ಕೆ ಎಜುಕೇಷನ್ ಬರ್ತಾ ಇದ್ದಾರೆ, ಟೂರಿಸಂ ಬರ್ತಾ ಇದ್ದಾರೆ. ಅಟ್ಲೀಸ್ಟ್ ಆ ಕೂರ್ಗೆ ಜನ ಹೋಗ್ತಿದ್ದಂಗೆ ಏನು ಮಂಡ್ಯ ಮೈಸೂರು ಎಲ್ಲ ಕಡೆ ಹೋಟ್ಲವ್ರು ಊಟಾರು ಸಿಕ್ಕಿ ಅನುಕೂಲ ಆಗ್ತದ್ರಿ, ಎಂಪ್ಲಾಯ್ಮೆಂಟು ಹೋಗಿ ಸ್ಟೇ ಮಾಡ್ತಾರೆ. ಪ್ರಕೃತಿ ಭಗವಂತ ಕೊಟ್ಟಿರುವಂಥ ಪ್ರಕೃತಿ ಆ ನಾಡ್ನೆ ಮುಗಿಸ್ತಾ ಇದ್ರಲ್ಲ ನೀವು. ಈಗ ಯಾರು ಇದಕ್ಕೆ ಹೋಗ್ತಾ ಇದ್ದಾರ ಕಾಶ್ಮೀರ್ಗೆ ಜನ, ಯಾರು ಶ್ರೀಲಂಕಾಗೆ ಹೋಗ್ತಾ ಇದ್ದಾರ, ಈಗ ಏನಾಗ್ತಿ ಪರಿಸ್ಥಿತಿ? ನಮ್ಮಲ್ಲಿರುವಂಥ ಸಂಪತ್ತು ಸಿರಿ ಸಂಪತ್ತನ್ನು ನಾವು ಹಾಳು ಮಾಡ್ತಾ ಇದ್ದೀವಲ್ಲ ಬರೀ ರಾಜಕೀಯಕ್ಕೋಸ್ಕರ. ನನಗೆ ಮೊನ್ನೆ ಬಂದು ಭೇಟಿ ಮಾಡಿದ್ರಿ, ನನಗೆ ಮೊನ್ನೆ ರಾತ್ರಿ ಬಂದು ಶಿವಮೊಗ್ಗದವರು, ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ಯರ್ ನೇಮ್ಸ್, ಎಲ್ಲ ಬಂದು ಅಳ್ತಾ ಇದ್ರು ಅವರು. 5 ಗಂಟೆ 6 ಗಂಟೆಗೆ ಮುಚ್ಚಾ ಇದ್ದಾರೆ, ಏನು ಬೀದಿ ವ್ಯಾಪಾರ ಇಲ್ಲ, ರಸ್ತೆ ಇಲ್ಲ, ಏನಿಲ್ಲ, ಏನು ಮಾಡೋದು? ಏನೋ ತರಕಾರಿ ತಂದಿರ್ತಾರೆ, ಹಣ್ಣು ತಂದಿರ್ತಾರೆ, ಬಟ್ಟೆ ಇಟ್ಕೊಂಡು ಮಾಡ್ತಾ ಇರ್ತಾರೆ. ವ್ಯಾಪಾರಸ್ಥರು ಬಾಡಿಗೆ ಕಟ್ಟಬೇಕು, ಕರೆಂಟ್ ಬಿಲ್ ಕಟ್ಟಬೇಕು, ಸ್ಟಾಫ್ ಸಂಬಳ ಕೊಡಬೇಕು. 2 ವರ್ಷ ಕೋವಿಡ್ ಎಲ್ಲ ನರಳೋಗ್ಬಿಟ್ಟಿದ್ದಾರೆ. ಈಗ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ, ಈಗ ನಿಮಗೆ ಕೋವಿಡ್ ಸಂದರ್ಭದಲ್ಲಿ ನಿಮ್ಗೆ ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋಕೆ ದುಡ್ಡಿತ್ತ ಯಾರಿಗಾರು? ಯಾವ ಬಿಸ್ನೆಸ್ ಮ್ಯಾನ್ಗೂ ದುಡ್ಡಿರಲಿಲ್ಲ ನಿಮಗೆಲ್ಲ. ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂದ್ರೆ ನಿಮ್ಮ ಹೆಂಗೆ ನಡೀತದೆ ನಿಮ್ದು? ನಮ್ಮ ನ್ಯೂಸ್ ನೋಡೋದ್ರಿಂದ ಯಾರು ದುಡ್ಡು ಕೊಡ್ತಾರ ನಿಮಗೆ?